ಸೊ ಇದೊಂದು ಚಾರ್ಟ್ ಈ ಚಾರ್ಟಲ್ಲಿ ಈ ಕೋವಿಡ್ ನೈನ್ಟೀನ್ ಪ್ರಾರಂಭ ಆದರೆ ಇದು ಅವರಿಗೆ ಲಕ್ಷಣಗಳು ಹೇಗೆ ಬರುತ್ತೆ ಹೆಚ್ಚಾಗಿ ಯಾವ ಟೈಮಲ್ಲಿ ಲಕ್ಷಣಗಳು ಗೋಚರಿಸೋದು ಇವರಿಗೆ ಫಸ್ಟ್ ಬರೋದು ಜ್ವರ ಫೀವರ್ ಒಣ ಕೆಮ್ಮು ಕಾಫ್ ಡ್ರೈ ಕಾಫ್ ಮತ್ತು ಶ್ವಾಸಕೋಶದ ಉಸಿರಾಟಕ್ಕೆ ತೊಂದರೆ ಅದಕ್ಕೆ ಇಂಗ್ಲೀಷಲ್ಲಿ ಡಿಸ್ನಿಯಾ ಅಂತ ಕರೀತಾರೆ ಈ ಚಾರ್ಟ್ ಪ್ರಕಾರ ಈ ಕೋವಿಡ್ ನೈನ್ಟೀನ್ ಇದ್ದವರಿಗೆ ಯಾವ ಥರ ಪ್ರಾರಂಭ ಆಗುತ್ತೆ ಅಂದರೆ ಮೊದಲನೇ ಲಕ್ಷಣ ಜ್ವರವಾಗಿ ಕಾಣಿಸ್ಕೊಳ್ಬೋದು ಇದು ಜ್ವರದ್ದು ಅಥವಾ ಕೆಮ್ಮು ಒಣ ಕೆಮ್ಮಾಗಿ ಕಾಣಿಸ್ಕೊಳ್ಬೋದು ಸೊ ಇದೆರಡು ಹೆಚ್ಚು ಕಡಿಮೆ ಮೊದಲನೇ ದಿನ ಪ್ರಾರಂಭ ಆಗುತ್ತೆ ಲಕ್ಷಣಗಳ ಪ್ರಾರಂಭ ಆಗುವ ದಿನ ಅದು ಸೊ ಇದನ್ನು ಡೇ ಒನ್ ಇಲ್ಲಿಂದ ತಗೊಂಡುಕೊಂಡ್ರೆ ಮುಂದೆ ದಿನಗಳು ಅವರಿಗೆ ಶ್ವಾಸಕೋಶದ ತೊಂದರೆ ಸ್ಟಾರ್ಟ್ ಆಗೋದು ಆಗಕ್ಕೆ ಏಳನೇ ದಿನ ಆಗುತ್ತೆ ಆವ್ರೇಜ್ ಏಳನೇ ದಿನಕ್ಕೆ ಶ್ವಾಸಕೋಶದ ತೊಂದರೆ ಬರಬಹುದು ಇದು ಶ್ವಾಸಕೋಶದ ತೊಂದರೆ ನಂತರ ಆಗ್ತಾ ಆಗ್ತಾ ಒಂಬತ್ತನೇ ದಿನಕ್ಕೆ ಪೇಷಂಟ್ ಕೋವಿಡ್ ನೈನ್ಟೀನ್ ಪೇಶೆಂಟ್ ಸೀರಿಯಸ್ ಕಂಡೀಷನ್ಗೆ ಹೋಗ್ಬೋದು ಸೆಪ್ಸಿಸ್ ಅಂತ ಹೇಳ್ತಾರೆ ನಂತರ ಸುಮ್ಮ ಅವರೇಜ್ ಹತ್ತನೇ ದಿನ ಎ ಆರ್ ಡಿ ಎಸ್ ಎ ಆರ್ ಡಿ ಎಸ್ ಈ ಸ್ಟೇಜಿಗೆ ಈ ಸ್ಟೇಜಿಗೆ ಹೋಗ್ಬೋದು ಈ ಸ್ಟೇಜಿಗೆ ಹೋಗೋದಂದರೆ ಹತ್ತನೇ ದಿನ ಡೇ ಟೆನ್ ಮತ್ತೊಂದು ಈಗ ಈ ಮೊದಲನೇ ಲಕ್ಷಣ ಬರೋಕ್ಕೆ ಮುಂಚೆ ಒಂದು ಕಾಂಟ್ಯಾಕ್ಟಿಂದ ಅಂದರೆ ರೋಗದ ವೈರಸ್ ಅವರಲ್ಲಿ ಹೋಗಿ ಅಂದರೆ ಒಬ್ಬ ಇನ್ಫೆಕ್ಷನ್ ಇರೋದರಿಂದ ಅವರಿಗೆ ಒಂದು ಇನ್ ಇವರಿಗೆ ಬಂದಾಗ ಅದು ಝೀರೋ ಡೇ ಝೀರೋ ಅಲ್ಲಿಂದ ಅವರಿಗೆ ಲಕ್ಷಣಗಳು ಬರೋಕ್ಕೆ ಆವರೇಜ್ ಟೈಮ್ ತಗೊಳ್ಳೋದು ಆರರಿಂದ ಏಳು ದಿನಗಳು ಆರರಿಂದ ಏಳು ದಿನಗಳು ಅಂದರೆ ಮೊದಲನೇ ಲಕ್ಷಣ ಬಂದಾಗ ಈಗಾಗಲೇ ಆರು ಅಥವಾ ಏಳು ದಿನಗಳು ಕಳೆದಿರುತ್ತೆ ಆರು ಮತ್ತು ಅವರು ಎ ಆರ್ ಡಿ ಎಸ್ಗೆ ಹೋಗಬೇಕಾದ್ರೆ ಪ್ಲಸ್ ಹತ್ತು ದಿನ ಪ್ಲಸ್ ಹತ್ತು ದಿನ ಅಂದರೆ ಹೆಚ್ಚು ಕಡಿಮೆ ಹದಿನೈದರಿಂದ ಹದಿನಾರು ದಿನಗಳ ನಂತರ ಇವರಿಗೆ ಎ ಆರ್ ಡಿ ಎಸ್ ಬರುತ್ತೆ ಈಗ ಮುಖ್ಯವಾದ ಸಂಗತಿ ಏನಂತಂದರೆ ಈಗ ನಾವು ವಿ ಆರ್ ಎಟ್ ವಾಟ್ ಸ್ಟೇಜ್ ನಾವು ಈ ಕೊರೋನಾ ಕೋವಿಡ್ ನೈನ್ಟೀನ್ ಎಪಿಡೆಮಿಕ್ ಇದರಲ್ಲಿ ನಾವು ಯಾವ ಸ್ಟೇಜಲ್ಲಿ ಇದ್ದೇವೆ ನಾವು ಈಗ ಸದ್ಯಕ್ಕೆ ಸ್ಟೇಜ್ ಟೂ ಅಂತಂದರೆ ಸ್ಟೇಜ್ ಒನ್ನಲ್ಲಿ ಹೊರಗಡೆಯಿಂದ ಬಂದಿರುವಂಥವ್ರಿಗೆ ಮಾತ್ರ ಇನ್ಫೆಕ್ಷನ್ ಇರೋದು ಸ್ಟೇಜ್ ಟೂ ಅಂತಂದರೆ ಅವರಿಂದ ಡೈರೆಕ್ಟ್ ಸಂಪರ್ಕದಲ್ಲಿ ಬರುವಂಥವರು ಮಾತ್ರ ಇನ್ಫೆಕ್ಷನ್ ಆಗಿರೋದು ಸೊ ಈಗ ಸದ್ಯಕ್ಕೆ ಹೊರಗಡೆಯಿಂದ ಬಂದಿರುವಂಥವರು ಪ್ಲಸ್ ಅವರಿಗೆ ಅವರೊಂದಿಗೆ ಡೈರೆಕ್ಟ್ ಸಂಪರ್ಕ ಇರುವಂಥವರಿಗೆ ಮಾತ್ರ ಇನ್ಫೆಕ್ಷನ್ ಇರುವಂಥವರು ಭಾರತದಲ್ಲಿದ್ದಾರೆ ಹಾಗಾಗಿ ಇದು ಸ್ಟೇಜ್ ಟೂದಲ್ಲೇ ಇದೆ ಅಂತಂದು ಕನ್ಫರ್ಮ್ ಮಾಡಿದ್ದಾರೆ ಆದರೆ ಈಗ ಸದ್ಯ ನಾವು ಸ್ಟೇಜ್ ತ್ರೀಯಲ್ಲಿದ್ದೇವಾ ಅನ್ನೋದು ಇಲ್ಲ ಅಂತಂದು ಐ ಸಿ ಎಮ್ ಆರ್ ಹೇಳುತ್ತೆ ಆದರೆ ಅದು ನಿಖರವಾಗಿ ಹೇಳೋಕ್ಕೆ ಆಗೋದಿಲ್ಲ ಪ್ರಮಾಣ ಇಲ್ಲದೇ ಇರೋದರಿಂದ ಮಾತ್ರ ನಾವು ಸ್ಟೇಜ್ ತ್ರೀಯಲ್ಲಿ ಇಲ್ಲ ಅಂತಂದು ಹೇಳ್ತಾ ಇದ್ದೇವೆ ಈ ಸ್ಟೇಜ್ ತ್ರೀ ಅಂದರೆ ಏನು ಸ್ಟೇಜ್ ತ್ರೀ ಅಂದರೆ ಸ್ಟೇಜ್ ಟೂದಲ್ಲಿ ಅವರಿಗೆ ಡೈರೆಕ್ಟ್ ಸಂಪರ್ಕ ಇರೋವರಿಗೆ ಮಾತ್ರ ಇನ್ಫೆಕ್ಷನ್ ಆಗೋದು ಆದರೆ ಸ್ಟೇಜ್ ತ್ರೀ ಅಂತಂದರೆ ಸಮಾಜದಲ್ಲಿರುವಂಥ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಆದರೆ ಅವ್ರಿಗೆ ಎಲ್ಲಿಂದ ಬಂತು ಅನ್ನೋದು ತಿಳಿಯೋದಿಲ್ಲ ಅರ್ಥ ಸಮಾಜದಲ್ಲಿ ಅದು ಹರಡ್ತಾ ಇದೆ ಸಂಪೂರ್ಣವಾಗಿ ಹರಡ್ತಾ ಇದೆ ಯಾರಿಂದ ಯಾರಿಗೆ ಹರಡ್ತಾ ಇದೆ ಅನ್ನೋ ಯಾವುದೇ ಲಿಂಕ್ ನಮಗೆ ಸಿಗೋದಿಲ್ಲ ಇದಕ್ಕೆ ಸ್ಟೇಜ್ ತ್ರೀ ಅಂತ ಕರೀತಾರೆ ಇದಕ್ಕೆ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಥವಾ ಸಮಾಜದಲ್ಲಿ ಪಸರಿಸಿರೋದು ಅಂತ ಹೇಳ್ತಾರೆ ಈಗ ಸ್ಟೇಜ್ ತ್ರೀಯಲ್ಲಿದ್ದೇವಾ ಇಲ್ಲ ಅಂತಂದು ಹೇಳಬೇಕಾದ್ರೆ ಡಬ್ಲ್ಯೂ ಹೆಚ್ ಓ ಹೇಳಿರುವುದು ಟೆಸ್ಟ್ ಮಾಡಿ ಹೆಚ್ಚು ಟೆಸ್ಟ್ ಮಾಡಿದರೆ ನಾವು ಯಾವ ಸ್ಟೇಜಲ್ಲಿದ್ದೇವೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಅಂಥೇಳಿ ಆದರೆ ಭಾರತ ಸರ್ಕಾರ ಅಂದರೆ ಐ ಸಿ ಎಮ್ ಆರ್ ಇಂದ ತಮ್ಮದೇ ಆದ ಒಂದು ಇದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಇವ್ರು ಮಾಡ್ತಾ ಇರೋದು ಏನಂತಂದರೆ ಸ್ಯಾಂಪ್ಲಿಂಗ್ ಮೆಥಡ್ ಅಂದರೆ ಇಪ್ಪತ್ತು ಸ್ಯಾಂಪಲ್ಸ್ ಪ್ರತಿ ವಾರ ಪರ್ ವೀಕ್ ಇಪ್ಪತ್ತು ಸ್ಯಾಂಪಲ್ಸ್ ಐವತ್ತೊಂದು ಸೆಂಟರ್ಗಳಿಂದ ತಗೊಳ್ಳೋದು ಪ್ರತಿ ವಾರ ಅದು ಈಗಾಗಲೇ ಪ್ರಾರಂಭವಾಗಿ ಒಂದು ತಿಂಗಳ ಆಗ್ತಾ ಬಂದಿದೆ ಪ್ರತಿ ವಾರ ಒಂದು ಸೆಂಟರಿಂದ ಹೆಚ್ಚು ಕಡಿಮೆ ಇಪ್ಪತ್ತು ಸ್ಯಾಂಪಲ್ಸನ್ನು ತಗೊಳ್ತಾ ಇದ್ದಾರೆ ಅದು ಎಲ್ಲಿಂದ ಎ ಆರ್ ಡಿ ಎಸ್ ಪೇಷೆಂಟ್ ಅಂತಂದರೆ ತೀವ್ರವಾದ ಶ್ವಾಸಕೋಶದ ತೊಂದರೆಯಾಗಿ ತೀವ್ರ ನಿಗಾ ಘಟಕದಲ್ಲಿರುವಂಥ ಪೇಷೆಂಟ್ಗಳಿಂದ ಯಾಕೆ ಅಂತಂದರೆ ಈ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ನ ಅತಿ ಮುಖ್ಯವಾದ ಕಾಂಪ್ಲಿಕೇಶನ್ ಇದು ಏನು ಎ ಆರ್ ಡಿ ಎಸ್ ಅಂದರೆ ಇದೊಂಥರ ನಿಮೋನಿಯಾ ಥರ ಆಗಿ ಆಕ್ಸಿಜನ್ ಸ್ಯಾಚುರೇಷನ್ ಸರಿಯಾಗಿ ಆಗದೆ ಶ್ವಾಸಕೋಶದಿಂದ ಬ್ಲಡ್ಡಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಆಕ್ಸಿಜನ್ ಹೋಗೋದಿಲ್ಲ ಅಂಥ ಒಂದು ಪರಿಸ್ಥಿತಿಗೆ ಬಂದಿರ್ತಾರೆ ಆ ಅಂತಹ ರೋಗಿಗಳಿಂದ ಟೆಸ್ಟ್ ಮಾಡಿ ಅದು ಅವ್ರಿಗೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಇದೆಯಾ ಈ ಕೊರೋನಾ ವೈರಸ್ ಪಾಸಿಟಿವ್ ಇದೆಯಾ ಅಂತ ಟೆಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಇಲ್ಲಿವರೆಗೆ ಐದುನೂರಕ್ಕಿಂತಲೂ ಹೆಚ್ಚು ಟೆಸ್ಟ್ ಆಗಿದೆ ಆದರೆ ಐದುನೂರು ಬಂದಿರುವಂಥ ಟೆಸ್ಟ್ಗಳಲ್ಲಿ ಒಂದು ಪಾಸಿಟಿವ್ ಬಂದಿಲ್ಲ ಎಲ್ಲ ನೆಗೆಟಿವ್ ಬಂದಿದೆ ಈ ಆಧಾರದಿಂದ ಅವ್ರು ಹೇಳ್ತಾ ಇರೋದು ಭಾರತದಲ್ಲಿ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಇಲ್ಲ ಅಂದರೆ ಐ ಸಿ ಎಮ್ ಆರ್ನ ಈ ಮೆಥಡ್ ಪ್ರಕಾರ ಇವತ್ತು ಈಗಾಗಲೇ ನಾವು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಸ್ಟೇಜಿಗೆ ಹೋಗಿದ್ದರೂ ಇದು ನಮಗೆ ತಿಳಿಬೇಕಾದರೆ ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕು ಅಂದರೆ ಈ ಎಪಿಡೆಮಿಕ್ ನಡೀತಾ ಇರುವಾಗ ಹತ್ತರಿಂದ ಹದಿನೈದು ದಿನ ಟೈಮ್ ತುಂಬ ಮುಖ್ಯವಾಗಿದೆ ನನ್ನ ಪ್ರಕಾರ ಐ ಸಿ ಎಮ್ ಆರ್ ಈ ವಿಷಯದಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ವಿಷಯದಲ್ಲಿ ಸ್ವಲ್ಪ ಬದಲಾವಣೆಗಳು ತರಲಿ ತರಬೇಕು ಇಲ್ಲ ಅಂತಂದರೆ ನಾವು ಥರ್ಡ್ ಸ್ಟೇಜಿಗೆ ಹೋಗಿದ್ದು ಅಂತ ತಿಳಿಯೋಕ್ಕೆ ತುಂಬ ಲೇಟಾಗಿಬಿಡುತ್ತೆ ಹಾಗಾಗಿ ನಾವು ಸ್ಟೇಜ್ ತ್ರೀಯಲ್ಲಿ ಇರಬಹುದಾದ ಎಲ್ಲ ಪ್ರಿಕಾಷನ್ಸ್ಗಳನ್ನು ತಗೊಳ್ಬೇಕು ಹ್ಯಾಂಡ್ ವಾಷ್ ಪರ್ಸ್ನಲ್ ಹೈಜೀನ್ ಅನಾವಶ್ಯಕ ಟ್ರಾವೆಲಿಂಗ್ ಬಂದ್ ಮಾಡಬೇಕು ಸೆಲೆಬ್ರೇಷನ್ಗಳು ಮಾಡಬಾರ್ದು ಹತ್ತು ಜನರಿಗಿಂತ ಹೆಚ್ಚು ಎಲ್ಲೂ ಒಟ್ಟುಗೂಡಬಾರ್ದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಮೂರನೇ ಸ್ಟೇಜಲ್ಲಿ ಕರ್ ಫ್ಲ್ಯಾಟನಿಂಗ್ ದ ಕರ್ ಅಂದರೆ ಕಡಿಮೆ ಜನರಿಗೆ ಹರಡಬೇಕು ಅಂತ ಇದ್ದರೆ ಒಂದು ಪರಿವಾರದಿಂದ ಒಬ್ಬರು ಮಾತ್ರ ಮನೆಯಿಂದ ಹೊರಗಡೆ ಹೋಗಿ ಯಾವುದೇ ಅವಶ್ಯಕತೆ ಕೆಲಸ ಇದ್ದರೆ ಒಬ್ಬರು ಮಾತ್ರ ಮನೆಯಿಂದ ಹೊರಗಡೆ ಹೋಗಬೇಕು ಮತ್ತು ಅವರೇ ಹೊರಗಡೆಯಿಂದ ಎಲ್ಲ ಕೆಲಸವನ್ನು ಮಾಡಿಕೊಂಡು ಬರಬೇಕು ಹೀಗೆ ಮಾಡಿದರೆ ಮೂರನೇ ಸ್ಟೇಜಲ್ಲಿ ಅದು ಭಾರತದಲ್ಲಿ ಹೆಚ್ಚು ಹರಡದೇ ಇರುವ ಹಾಗೆ ನಾವು ನೋಡ್ಕೊಳ್ಬಹುದು ನಮಸ್ಕಾರ